ಕಾವೇರಿ ನದಿ ನೀರು ನಿರ್ವಹಣಾ ಮಂಡಳಿ ರಚನೆಗೆ ವಿರೋಧ ವ್ಯಕ್ತವಾಗ್ತಾ ಇರೋ ಹಿನ್ನೆಲೆಯಲ್ಲೇ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ವಿಧಾನಸೌಧದಲ್ಲಿ ಸಿಎಂ ನೇತೃತ್ವದಲ್ಲಿ ಸರ್ವಪಕ್ಷ ಸಭೆ ಈಗಾಗಲೇ ನಿಗದಿಯಾಗಿದೆ. ಬಿಎಸ್ವೈ, ಕೆಎಚ್ ಮುನಿಯಪ್ಪ, ಪ್ರಕಾಶ್ ಹುಕ್ಕೇರಿ, ಹಾಗೆಯೇ ಕುಪೇಂದ್ರ ರೆಡ್ಡಿ, ಎಂಎಲ್ಸಿ ಧರ್ಮಸೇನ, ನಾಸಿರ್ ಹುಸೇನ್ ಸೇರಿದಂತೆ ಸಿಎಸ್ ಪುಟ್ಟರಾಜು, ಎನ್ ಮಹೇಶ್ ಸಚಿವರು ಕೂಡ ಭಾಗಿಯಾಗಿದ್ದಾರೆ. ಇನ್ನು ಸಭೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಮತ್ತು ಎಂ ಬಿ ಪಾಟೀಲ್ ಗೈರಾಗಿದ್ದಾರೆ, ಇನ್ನೂ ಬಂದಿಲ್ಲ ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಸರ್ವಪಕ್ಷ ಸಭೆಗೆ ಕಾವೇರಿ ಕೊಳ್ಳದ ಜನಪ್ರತಿನಿಧಿಗಳೇ ಗೈರಾಗಿರುವಾಗ ಸಭೆಯ ಮಹತ್ವ ಎಷ್ಟಿದೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಕಾವೇರಿ ನಿವಾಸದಲ್ಲಿ ಇಬ್ಬರು ನಾಯಕರು ಬ್ಯುಸಿ ಆಗಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೀಗ ತಾನೇ ನಿಮ್ಮ ಟಿವಿ5ಗೆ ಅಪ್ಡೇಟ್ ಆಗ್ತಾ ಇದೆ. ಕಾವೇರಿ ನದಿ ನೀರು ನಿರ್ವಹಣಾ ಮಂಡಳಿ ರಚನೆಗೆ ವಿರೋಧವನ್ನು ವ್ಯಕ್ತಪಡಿಸಿ ವಿಧಾನಸೌಧದಲ್ಲಿ ಸಿಎಂ ನೇತೃತ್ವದಲ್ಲಿ ಸರ್ವಪಕ್ಷ ಸಭೆಯನ್ನು ಕರೆಯಲಾಗಿದೆ. ಈ ಒಂದು ವಿಚಾರದಲ್ಲಿ ಎಲ್ಲ ಉಭಯ ಸದನಗಳ ನಾಯಕರು ಕೂಡ ಭಾಗಿಯಾಗಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಪಕ್ಷಾತೀತವಾಗಿ ತೆಗೆದುಕೊಳ್ಬೇಕಾದಂಥ ಒಂದು ನಿರ್ಧಾರ, ಅದು ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜ್ವಲಂತ ಸಮಸ್ಯೆಯಾಗಿ ಕಾಡ್ತಾ ಇರುವಾಗ ಆ ಸಮಸ್ಯೆ ಇನ್ನೂ ಸಮಸ್ಯೆಯಾಗಿ ಇದೆ. ನಮಗೆ ಎದುರಾಗುವಂಥ ಸವಾಲುಗಳನ್ನು ಯಾವ ರೀತಿ ಎದುರಿಸಬೇಕಾಗಿದೆ, ಕರ್ನಾಟಕದ ಜನರ ಹಿತದೃಷ್ಟಿಯಿಂದ ಯಾವ ರೀತಿಯಾದಂಥ ನಿರ್ಧಾರಗಳನ್ನು ಕೈಗೊಳ್ಳಬೇಕಾಗತ್ತೆ ಎನ್ನುವ ನಿಟ್ಟಿನಲ್ಲಿ ಪಕ್ಷಾತೀತವಾಗಿ ಎಲ್ಲ ನಾಯಕರು ಕೂಡ ಚರ್ಚೆಯನ್ನು ಮಾಡಬೇಕಾದಂಥ ಒಂದು ಅನಿವಾರ್ಯತೆ, ಅವಶ್ಯಕತೆ, ಅಗತ್ಯ ಇದೆ ಅನ್ನೋದನ್ನು ಎಲ್ಲರೂ ಕೂಡ ಮನಗಾಣಬೇಕಾಗಿದೆ. ಬಿ ಎಸ್ ವೈ, ಕೆ ಎಚ್ ಮುನಿಯಪ್ಪ, ಪ್ರಕಾಶ್ ಹುಕ್ಕೇರಿ, ಕುಪೇಂದ್ರ ರೆಡ್ಡಿ, ಎಂ ಎಲ್ ಸಿ ಧರ್ಮಸೇನ, ನಾಸಿರ್ ಹುಸೇನ್, ಸಚಿವ ಸಿ ಎಸ್ ಪುಟ್ಟರಾಜು, ಎನ್ ಮಹೇಶ್ ಸೇರಿದಂತೆ ಹಲವರು ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಆದರೆ ಪ್ರಮುಖ ವಿಚಾರ ಅಂತ ಹೇಳಿದ್ರೆ ಸಭೆಗೆ ಯಾರು ಬಂದಿಲ್ಲ, ಬಂದಿರೋರನ್ನ ತಾವು ಗಮನಿಸಿದ್ರೆ ಯಾರು ಬಂದಿಲ್ಲ ಅಂತ ನೋಡಿದ್ರೆ ಸಮನ್ವಯ ಸಮಿತಿಯ ಅಧ್ಯಕ್ಷರು ಮಾಜಿ ಸಿಎಂ ಸಿದ್ದರಾಮಯ್ಯ ಮತ್ತು ಮಾಜಿ ಜಲಸಂಪನ್ಮೂಲ ಸಚಿವ ಎಂ ಬಿ ಪಾಟೀಲ್ ಅವರು ಇನ್ನೂ ಬಂದಿಲ್ಲ. ಸರ್ವಪಕ್ಷ ಸಭೆಗೆ ಕಾವೇರಿ ಕೊಳ್ಳದ ಜನಪ್ರತಿನಿಧಿಗಳೇ ಗೈರಾದ್ರೆ ಹೆಂಗೆ ಅನ್ನೋ ಒಂದು ಪ್ರಶ್ನೆ ಈಗ ಕಾಡ್ತಾ ಇದೆ. ಕಾವೇರಿ ನಿವಾಸದಲ್ಲಿ ಕಾವೇರಿ ವಿಚಾರಕ್ಕೆ ನಾವೆಲ್ಲರೂ ಇಲ್ಲಿ ಬ್ಯುಸಿ ಆಗಿದ್ದಾರಾ ಅನ್ನೋದನ್ನು ನೋಡ್ತಾ ಇದ್ವಿ. ಒಂದ್ ಕಡೆ ಕಾವೇರಿ ವಿಚಾರಕ್ಕೋಸ್ಕರ ಸಭೆ ಕರೆಯಲಾಗಿದೆ, ಆದರೆ ಇಬ್ಬರು ನಾಯಕರು ಕಾವೇರಿ ನಿವಾಸದಲ್ಲಿ ಬ್ಯುಸಿ ಆಗಿದ್ದಾರೆ ಅನ್ನೋದನ್ನು ನಾವೀಗ ಮನಗಾಣಬಹುದಾಗಿದೆ. ವೀಕ್ಷಕರೆ, ಕಾವೇರಿ ನದಿ ನೀರು ನಿರ್ವಹಣಾ ಮಂಡಳಿ ರಚನೆಗೆ ವಿರೋಧ ವ್ಯಕ್ತಪಡಿಸಿ ಮುಂದೆ ಆಗಬಹುದಾದಂಥ ಯಾವ ರೀತಿಯಾದಂಥ ರೂಪುರೇಷೆಗಳನ್ನು ನಾವು ತೆಗೆದುಕೊಳ್ಬೇಕಾಗತ್ತೆ ಅನ್ನೋ ವಿಚಾರಕ್ಕೆ ಉಭಯ ಸದನಗಳ ನಾಯಕರನ್ನು ಈಗಾಗಲೇ ಆ ಒಂದು ಸರ್ವಪಕ್ಷ ಸಭೆಯನ್ನು ಸಿಎಂ ಎಚ್ ಡಿ ಕುಮಾರಸ್ವಾಮಿಯವರು ಕರೆದಿದ್ದಾರೆ. ತಾವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಸರ್ವಪಕ್ಷ ಸಭೆಯಲ್ಲಿ ಒಂದು ಒಮ್ಮತದ ನಿರ್ಧಾರಕ್ಕೆ ಬರಬೇಕಾದಂಥ ಒಂದು ಅವಶ್ಯಕತೆ ಇರುವ ಹಿನ್ನೆಲೆಯಲ್ಲಿ ಕಾವೇರಿ ಕೊಳ್ಳದ ಜನಪ್ರತಿನಿಧಿಗಳು ಮತ್ತು ಸಂಸದರನ್ನು ಪ್ರಮುಖವಾಗಿ ಇಲ್ಲಿ ಆಹ್ವಾನಿಸಲಾಗಿದೆ. ಆದರೆ ಈ ಆಹ್ವಾನವನ್ನು ಪರಿಗಣಿಸಿ ಎಷ್ಟು ಜನ ಬಂದಿದ್ದಾರೆ, ಯಾವ ಇಂಟೆನ್ಷನ್ ಇಟ್ಕೊಂಡು ಬಂದಿದ್ದಾರೆ, ಇದು ಎಷ್ಟರ ಮಟ್ಟಿಗೆ ಮಹತ್ವಪೂರ್ಣವಾಗಿದೆ ಅನ್ನೋದನ್ನು ಕೂಡ ಗಮನಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಮತ್ತು ಎಂ ಬಿ ಪಾಟೀಲ್ ಅವರು ಇನ್ನೂ ಬಂದಿಲ್ಲ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿದೆ.